ಯಾರಿಂದಲೂ ಡಿಸ್ಕಷನ್ ಆಗಿದೆ ಏನೇನು ಒಡನಾಟ ಆಗಿದೆ ಎಷ್ಟೆಷ್ಟು ಮಂತ್ರಿಗಳ ಬದಲಾವಣೆ ಆದ್ರು ಎಷ್ಟೆಷ್ಟು ಅಧಿಕಾರಿಗಳ ಬದಲಾವಣೆ ಆದ್ರು ಸಾಧ್ಯ ನಿಮ್ಮ ಮಕ್ಕ ನಿಮ್ಮ ಮುಖವಾಡ ಬೇರೆಯವ್ರ ಬಗ್ಗೆ ಮಾತಾಡ್ತಿರಲ್ರಿ ಅಧಿಕಾರ ಇವತ್ತು ಈ ಹೆಣದ ಮೇಲೆ ಹೆಣದ ಮೇಲೆ ಈ ಕೊರೋನಾ ಸುಂಕತ್ತ ಜನರಿಗೆ ಹಂಚಿದ್ರೆ ಭ್ರಷ್ಟಾಚಾರ ಕರ್ನಾಟಕ ರಾಜ್ಯಕ್ಕೆ ಹಂಚಿಬಿಟ್ರಲ್ಲ ಕರ್ನಾಟಕ ರಾಜ್ಯಕ್ಕೆ ಕೊರೋನಾಗಿಂದ ದೊಡ್ಡ ರೋಗ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಕರ್ನಾಟಕ ಸರ್ಕಾರ ಇವತ್ತು ಒಂದು ದೊಡ್ಡ ಶಾಪ ಆಗಿದೆ ಶಾಪ ಲಾಕ್ಡೌನ್ ಬೇಕಾಗಿಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅದ್ಯಾಕೆ ಲಾಕ್ಡೌನ್ ಮಾಡಿದ್ರಿ ವೈ ಡಿಡ್ ಯು ಡು ಇಟ್ ಲಾಕ್ಡೌನ್ ಏನಕ್ಕೆ ಮಾಡ್ತಾರೆ ಪ್ರಿಪರೇಷನ್ ಗೋಸ್ಕರ ಡಿಡ್ ಯು ಪ್ರಿಪೇರ್ ಯುವರ್ಸೆಲ್ಫ್ ವಾಟ್ ಈಸ್ ಯುವರ್ ಪ್ರಿಪರೇಷನ್ ವಾಟ್ ಈಸ್ ಯುವರ್ ಮಿಷನ್ ವಾಟ್ ಈಸ್ ಯುವರ್ ಪ್ಲಾನ್ ಆಫ್ ಆಕ್ಷನ್ ಇವತ್ತು ನೀವು ಏನ್ ಮಾಡಬೇಕು ಅಂತ ಹೇಳಿರುವಲ್ಲ ಇವತ್ತು ನೀವು ಏನ್ ಮಾಡಬೇಕು ಅಂತ ಹೇಳಿಕೊಂಡಿರುವಲ್ಲ ನೀವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಪಾಲಿಸಿನೇ ಪ್ಯಾರಾಲಿಸಿಸ್ ಆಗಿದೆ ಗವರ್ಮೆಂಟ್ ಪಾಲಿಸಿ ಇಸ್ ಬಿನ್ ಪ್ಯಾರಾಲಿಸ್ಡ್ ಲೇಬರ್ ಇಶ್ಯೂನ ಸಾರ್ಟ್ ಔಟ್ ಮಾಡೋಕ್ಕಾಗಲಿಲ್ಲ ಇವತ್ತವರೆಗೂ ಎಷ್ಟೋ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಳ ಕೊಡೋಕ್ಕಾಗಿಲ್ಲ ಒಪ್ಕೊಳ್ತೀನಿ ಮಕ್ಕಳಿಗೆ ಫೀಸ್ ಕರೆಕ್ಟ್ ಮಾಡಬೇಡ ಓಕೆ ಫೈನ್ ಟೀಚರ್ ಸಂಬಳ ಕೊಡಿ ಫೈನ್ ಆ ಕೆಎಸ್ಆರ್ಟಿಸಿ ಅವ್ರಿಗೆ ದುಡ್ಡು ಕೊಡಲಿಲ್ಲ ದುಡ್ಡಿಲ್ಲ ಫೈನ್ ಹೇಳಿ ಇನ್ ಹಿಂಗಾಯ್ತು ಅಂತ ಕೋಟ್ಯಾಂತರ ರೂಪಾಯಿ ಸಾಲ ತಗೋತಾ ಇದ್ರು ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಏನೇನು ಮಾಡ್ತು 2 ಲಕ್ಷ ಕೋಟಿ ರೂಪಾಯಿ 20 ಲಕ್ಷ ಕೋಟಿ ರೂಪಾಯಿ ಯಾರು ತಂತು ನೀವು 1600 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರು ಯಾರು ಕೊಟ್ರಿ ಲೆಕ್ಕ ಕೊಡ್ರಿ ಹಾಕಿ ವೆಬ್ಸೈಟ್ಗೆ ಎಲ್ಲ ನೀವೆಲ್ಲ ನೀವು ಅದೇನ ಇದ್ರಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಇಲ್ವಲ್ಲ ನಿನ್ನೆ ನಾನು ಹೋಗಿ ಕೆಡಿಪಿ ಮೀಟಿಂಗ್ ಹೋಗಿದ್ದೆ ನಮ್ ಕನಕಪುರದ ಕೆಡಿಪಿ ಮೀಟಿಂಗ್ ಕೇಳಿದೆ ಇವತ್ತು 10% ಕೊಟ್ಟರು ಬಂದಿಲ್ಲ ಅದು ಯಾರ ಆಫೀಸರ್ ಹೇಳ್ಕೊಂಡೆ ಯಾರ ಡೆಪ್ಯೂಟಿ ಸಿ ನಮ್ಮ ಸಿಎಂ ಅದೇ ನಾವು ಕ್ಲೀನ್ ಮಾಡ್ತೇವೆ ಅಂತ ಕ್ಲೀನ್ ಅಂದ್ರೆ ಬೋರ್ಡ್ ಹಾಕ್ಸ್ಬಿಡು ಅಂತ ಹೇಳಿದ್ವಿ ಇಡ್ಲಿ ವಡೆ ಸಾಂಬಾರು ಇಷ್ಟು ಬೆಳೆ ಇದ್ದಂಗೆ ಇಡ್ಲಿ ಇಷ್ಟಿಷ್ಟು ಕಮಿಷನ್ ಕೊಡ್ಬೇಕು ಅಂತ ಇಷ್ಟಿಷ್ಟು ಲಂಚ ಕೊಡ್ಬೇಕು ಅಂತ ಬೋರ್ಡ್ ಹಾಕ್ಸ್ಬೇಕು ಅಂತ ಹೇಳ್ಕೊಂಡ್ವಿ If you like this video, ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ